ಅಂಗವಿಕಲ ತಾಯಿ ಮುಂದೆಯೇ ಮಗಳ ಬರ್ಬರ ಹತ್ಯೆಯಾಗಿದೆ. ಚಾಮರಾಜಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ಕೊಲೆ ಪ್ರಕರಣ ನಡೆದಿದ್ದು 5 ವರ್ಷಗಳ ಹಿಂದೆ ದೂರವಾಗಿದ್ದ ದಂಪತಿ. ಕಳ್ಳತನ ಕೇಸ್, ಗಾಂಜಾ ಕೇಸ್ನಲ್ಲಿ ಭಾಗಿಯಾಗ್ತಿದ್ದ ಆರೋಪಿ ತಬ್ರೇಜ್ ಪಾಷಾ. ಇತ್ತ ಅಂಗವಿಕಲ ತಾಯಿಯೊಂದಿಗೆ ಇಬ್ಬರು ಮಕ್ಕಳ ಜೊತೆ ವಾಸವಿದ್ದ ಪತ್ನಿ ಫಾತಿಮಾ. ಮಕ್ಕಳ ಭವಿಷ್ಯ ನೋಡ್ಕೊಳ್ತೀನಿ ಅಂತ ತಾಯಿ ಜೊತೆ ಇದ್ಲು ಪತ್ನಿ ಫಾತಿಮಾ. ಆದರೂ ಆಗಾಗ ಮನೆಗೆ ಬಂದು ಜಗಳ ಮಾಡ್ತಿದ್ದ ಆರೋಪಿ ಪತಿ ತಬ್ರೇಜ್ ಇತ್ತೀಚೆಗೆ ರಸ್ತೆಯೊಂದರ ಬಳಿ ಅಡ್ಡ ಹಾಕಿ ಜಗಳ ತೆಗೆದಿದ್ದ. ಅಲ್ಲದೆ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಕೂಡ ಹಾಕಿದ್ನಂತೆ. ಆತ ಏನಾದ್ರೂ ಮಾಡ್ತಾನೆ ಅಂತ ಸಿಸಿಟಿವಿ ಕೂಡ ಮನೆಗೆ ಅಳವಡಿಕೆ ಮಾಡಲಾಗಿತ್ತಂತೆ. ಇವತ್ತು ಬೆಳಗ್ಗೆ 8:30 ಸುಮಾರಿಗೆ ಮನೆಗೆ ಬಂದು ಜಗಳ ತೆಗೆದಿದ್ದ. ಇಬ್ಬರು ಮಕ್ಕಳನ್ನ ಹೊರಗೆ ಕಳುಹಿಸಿ ಜಗಳ ತೆಗೆದಿದ್ದ. ಈ ವೇಳೆ ಇಬ್ಬರ ಜಗಳ ಬಿಡಿಸೋದಕ್ಕೆ ಆಗದಂತಹ ಸ್ಥಿತಿಯಲ್ಲಿ ಫಾತಿಮಾ ತಾಯಿ ಇದ್ರು. ಯಾಕಂದ್ರೆ ಅಂಗವಿಕಲಿಯಾಗಿದ್ರು. ಈ ಹಿನ್ನೆಲೆಯಲ್ಲಿ ಜಗಳ ಬಿಡಿಸೋಕಾಗದೆ ವೀಲ್ ಚೇರ್ನಲ್ಲಿ ಕೂತಿದ್ರು ತಾಯಿ. ಮಗಳ ಜೊತೆ ಜಗಳ ತೆಗೆಯುತ್ತಿದ್ದ ವೇಳೆ ಬೇಡ ಬೇಡ ಅಂದ್ರೂ ಬಿಡದ ಆರೋಪಿ ತಾಯಿಯ ಮುಂದೆಯೇ ಚಾಕು ಇರಿದು ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಸದ್ಯ ಚಾಮರಾಜಪೇಟೆ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೇ.